ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರಿಂದ ಪ್ರತಿಭಟನೆ. ಬೇಡಿಕೆ ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಪತ್ರ. ಬೇಡಿಕೆ ಈಡೇರಿಸದಿದ್ದರೆ ಕಲ್ಯಾಣ ನಾಡಿನ ಭೂಮಿಯಿಂದಲೇ ಹೋರಾಟ ಆರಂಭ ಮಾಡ್ತೇವೆ. ಅನಿಲ್ ಕುಮಾರ್ ಶಿಂದೆ. ಭಾಲ್ಕಿಯಲ್ಲಿ ಪುರಸಭೆ ವತಿಯಿಂದ ಜರುಗಿದ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮ. ಅಮೃತ ಕಳಶ ಹೊತ್ತ ಮಹಿಳೆಯರಿಂದ ಜಾಗೃತಿ ಯಾತ್ರೆ. ಪಟ್ಟಣದಾದ್ಯಂತ ಮೆರವಣಿಗೆ ನಡೆಸಿದ ಸಿಬ್ಬಂದಿಗಳು. ಮಡಿಕೆಯಲ್ಲಿ ಮರಳು ತುಂಬುವ ಮೂಲಕ ಯಾತ್ರೆಗೆ ಚಾಲನೆ ನೀಡಿದ ಅಧಿಕಾರಿಗಳು. ಕೌಟಕೆ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ದೇವಿ ಮೂರ್ತಿ ಪ್ರತಿಷ್ಠಾಪನೆ. ಪ್ರತಿದಿನ ಒಬ್ಬೊಬ್ಬ ಸ್ವಾಮೀಜಿಯವರಿಂದ ಪ್ರವಚನ ಮತ್ತು ಬೋಧನೆ. ಅಮೃತಪ್ಪ ಪಾಟೀಲ್ ದೇವಿಮೂರ್ತಿ ಅವರ ನೇತೃತ್ವದಲ್ಲಿ ಪ್ರತಿದಿನ ರಾತ್ರಿ ಕಾರ್ಯಕ್ರಮಗಳು ಪಾಲ್ಗೊಳ್ಳುವಂತೆ ಪ್ರಾರ್ಥನೆ. ವಾರ್ತೆಗಳ ವಿವರ. 10 ತಿಂಗಳು ಪೂರ್ತಿ ಕರ್ತವ್ಯಕ್ಕೆ ನೇಮಕ ಮಾಡಿಕೊಳ್ಬೇಕು. ಮೌಖಿಕ ಆದೇಶ ಸರ್ಕಾರ ಕೂಡಲೇ ರದ್ದುಪಡಿಸಬೇಕು. ಬಾಕಿ ಉಳಿದ ವೇತನ ಬಿಡುಗಡೆ ಮಾಡಬೇಕು. ಬರುವ ದಿನಗಳಲ್ಲಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಏಕಕಾಲಕ್ಕೆ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ರವಾನೆ ಮಾಡಿದರು. ಬಳಿಕ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅನಿಲ್ ಕುಮಾರ್ ಶಿಂದೆ ಅವರು, ಇಂದಿನ ಸರ್ಕಾರ ನಮಗೆ ಜೀತದಾಳುಗಳಂತೆ ದುಡಿಸಿಕೊಳ್ತಾ ಇದೆ. ಅತಿಥಿ ಶಿಕ್ಷಕರಿಗೆ ತಿಥಿ ಮಾಡಲು ಹೊರಟಂತಿದೆ. ನಮ್ಮ ಮೇಲೆ 10 ಹಲವಾರು ನಿಯಮಗಳನ್ನು ಹೇರುತ್ತಾ ಇದ್ದಾರೆ ಎಂದು ಅನಿಲ್ ಶಿಂದೆ ಆರೋಪ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯ ಅವೈಜ್ಞಾನಿಕ ನೀತಿಯಿಂದಾಗಿ ಉಪನ್ಯಾಸಕರ ನೇಮಕಾತಿ ಆದರೂ ಕೂಡ ಅವರು ಹೊರಗಡೆ ಉಳಿದಿದ್ದಾರೆ. ಇಂದಿನ ಬೆಲೆ ಏರಿಕೆಯಂತಹ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರು ಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು ತಮ್ಮ ನೋವು ತೋಡಿಕೊಂಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಸೇವಾ ಭದ್ರತೆ ಅಥವಾ ಸೇವಾ ಖಾಯ ಮಾಡುತ್ತೇವೆ ಎಂದು ಹೇಳಿದರೂ ಕೂಡ ಇಂದು ಈಡೇರಿಸ್ತಾ ಇಲ್ಲ ಎಂದು ಅವರು ಆಕ್ರೋಶವನ್ನು ಹೊರಹಾಕಿದರು. ಇನ್ನೋರ್ವ ಅತಿಥಿ ಉಪನ್ಯಾಸಕರಾದ ಜಾಧವ್ ಸರ್ ಅವರು ಮಾತನಾಡಿ, 2022-23 ಶೈಕ್ಷಣಿಕ ಅವಧಿಗಾಗಿ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ನೇಮಕ ಮಾಡಿಕೊಂಡಿದೆ. ಆದರೆ ಪ್ರತಿ ವರ್ಷ ನೇಮಕ ಮಾಡಿಕೊಳ್ಳುವುದು, ಮತ್ತೆ ಮುಂದಿನ ವರ್ಷ ಕೈಬಿಡುವುದು, ರಾಜ್ಯದಲ್ಲಿ 13,500 ಜನ ಖಾಯಂ ಉಪನ್ಯಾಸಕರು ಬೇಕು. ಆ ಒಂದು ಕೆಲಸವನ್ನು ನಾವು ಅತಿಥಿ ಉಪನ್ಯಾಸಕರು ದುಡಿದು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಾವು ಕೈಬಿಟ್ಟರೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಎಂಬುದನ್ನು ಸರ್ಕಾರ ವಿಚಾರ ಮಾಡಬೇಕು. ಈ ಹಿಂದಿನ BJP ಸರ್ಕಾರ ತಿಂಗಳಾದ ತಕ್ಷಣ ಸಂಬಳ ಸರಿಯಾಗಿ ಬಂದು ಅಕೌಂಟ್ಗೆ ಜಮಾ ಆಗ್ತಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಜನತೆಗೆ 5 ಗ್ಯಾರಂಟಿಗಳು ಸರ್ಕಾರ ನೀಡಿದಂತೆ ನಮಗೂ ಕೂಡ ಖಾಯಂ ಗ್ಯಾರಂಟಿ ನೀಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನೆಸಿಕೊಳ್ಳುವಂತೆ ಆಗ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಹಲವಾರು ಜನ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಒಂದು ವತಿಯಿಂದ ಇವತ್ತು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಸುಮಾರು ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಅತಿಥಿ ಉಪನ್ಯಾಸ ಮತ್ತು ಯಾಕೆ ಅವರಿಗೆ ಸರ್ಕಾರ ಹೊತ್ತುಕೊಂಡು ಹಮ್ಮಿಕೊಂಡಿದ್ದಾರೆ? ಅತಿಥಿ ಉಪನ್ಯಾಸಕರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ವೇತನ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 2-3 ವರ್ಷಗಳಲ್ಲಿ 10 ಹಲವಾರು ಬಾರಿ ಅವರು ಸ್ಟ್ರೈಕ್ಗಳನ್ನು ಮಾಡಿದರೂ ಕೂಡ, ಹೋರಾಟವನ್ನು ಮಾಡಿದರೂ ಕೂಡ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವರಿಂದಲೇ ನಾವು ಕೇಳ್ಕೊಂಡು ಬರೋಣ. ಇದೀಗ ಮೇಡಮ್, ತಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಉಪನ್ಯಾಸಕರ ಸಂಘದ ವತಿಯಿಂದ. ಮಕ್ಕಳು ನಾಳೆ ಯುವ ಜನ, ಯುವ ಲೀಡರ್ಸ್ ಅಂತ ಹೇಳ್ಕೊಳ್ತೀವಲ್ಲ, ಅವರು ಯುವ ಲೀಡರ್ಸ್ ಆಗೋದಿಲ್ಲ, ಕ್ರಿಮಿನಲ್ಸ್ ಆಗಿ ಹೊರಗೆ ಬರ್ಬೋದು. ಈ ಮಾತು ಮಾತ್ರ ಸತ್ಯ 100%. ಯಾಕಂದರೆ ಅವರಿಗೆ ಯಾರು ದಾರಿ ತೋರ್ಸೋಕ್ಕೆ ಇರೋದಿಲ್ಲ. ಇವತ್ತಿನ ಶಿಕ್ಷಣ ಎಲ್ಲಿಯ ಮಟ್ಟಿಗೆ ಬಂದು ನಿಂತಿದೆ ಅಂದರೆ ಕೊಳಕ ಸ್ಥಿತಿಯಲ್ಲಿ ಬಂದು ನಿಂತಿದೆ. ನಾವು ಒಂದು ವೇಳೆ ಹಿಂದೆ ಹೋಗಿದರೆ ಅವರು ಬೇಕಾರಾಗಿ ಹೋಗ್ತಾರೆ, ಏನಂತಾರೆ, ಅನ್ಎಜುಕೇಟೆಡ್ ಆಗಿಬಿಡ್ತಾರೆ. ಬರೀ ಶಿಕ್ಷಣ ಪಡೆದುಕೊಂಡು ಪೇಪರ್ಗಳು ಅಲ್ಲಿ ಇರಬಹುದು, ಅವರು ಹ್ಯೂಮನ್ ಬೀಯಿಂಗ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅನಿಲ್ ಅವರು, ಈಗ ಎಷ್ಟು ಪ್ರತಿಶತ ನೀವು ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ? ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಎಷ್ಟಿದ್ದಾರೆ ಸರ್? ಸರ್, ಸರಿ ಸುಮಾರು ಏನಪ್ಪ ಅಂತಂದರೆ ರಾಜ್ಯದಲ್ಲಿ ನಾವು 25,000 ಅತಿಥಿ ಉಪನ್ಯಾಸಕರು ಏನಪ್ಪ ಸೇವೆಯನ್ನು ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಸರಿ ಸುಮಾರು 360ಕ್ಕಿಂತ ಹೆಚ್ಚು ಏನಪ್ಪ ಅಂತಂತಂದರೆ ಅತಿಥಿ ಉಪನ್ಯಾಸಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಏನಿದ್ದೀರಿ ಅಂತಂದರೆ 420 ಪ್ರಥಮ ದರ್ಜೆ ಕಾಲೇಜುಗಳು ಇವತ್ತೇನಪ್ಪ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಕೇವಲ ಅತಿಥಿ ಉಪನ್ಯಾಸಕರ ಮೇಲೆ ಏನಪ್ಪ ನಿರ್ಭರ ಆಗಿದೆ. ಅದು ಏನಪ್ಪ ಅಂದರೆ ಸರ್ಕಾರ ಗಮನಕ್ಕೂ ಕೂಡ ಇದೆ. ನಾವು ಸರಿ ಸುಮಾರು ಏನಪ್ಪ SM ಕೃಷ್ಣ ಅವರ ಕಾಲದಿಂದಲೂ ಏನಪ್ಪ ಅಂದರೆ ಅತಿಥಿ ಉಪನ್ಯಾಸಕರು 17-18 ವರ್ಷಗಳಿಂದ ಸತತವಾಗಿ ಏನಪ್ಪ ಅಂದರೆ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ
ಕೂಡ ಎಲ್ಲಾ ಸರ್ಕಾರಗಳು ಅತಿಥಿ ಉಪನ್ಯಾಸಕರಿಗೆ ಏನಪ್ಪ ಅಂತಂದ್ರೆ ನಾವು ನ್ಯಾಯನ ಒದಗಿಸಿ ಕೊಡ್ತೀವಿ ಅಂತಕಂತದ್ದೇ ಹೇಳ್ಕೊತಾ ಬಂದಿದೆ. ಇದೇ ಈಗಾಗಲೇ ತಮಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರು, ಎಸ್ ಎಂ ಕೃಷ್ಣ ಅವರು, ಅದೇ ಆದ ನಂತರ ಏನಪ್ಪ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡ ಅವರು, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು, ಅದೇ ಆದ ನಂತರ ಏನಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು, ಮತ್ತೆ ಬಿ ಎಸ್ ಯಡಿಯೂರಪ್ಪನವರು, ಎಲ್ಲರೂ ಏನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಏನಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ಸೇವೆ ಅತ್ಯಂತ ಅಮೂಲ್ಯವಾಗಿದೆ. ಇವತ್ತು ಕೋಟ್ಯಾಂತರ ರೂಪಾಯಿನಪ್ಪ ಸರ್ಕಾರಕ್ಕೆ ಆದಾಯವನ್ನು ಅತಿಥಿ ಉಪನ್ಯಾಸಕರು ಏನಪ್ಪ ಅಂದ್ರೆ ಸಂಬಳವನ್ನು ಏನಪ್ಪ ಅಂದ್ರೆ ನಾವು ಅವ್ರಿಗೇನಪ್ಪ ಅಂದ್ರೆ ನೀಡ್ತಾ ಇದ್ದೀವಿ, ಒದಗಿಸ್ಕೊಡ್ತಾ ಇದ್ದೀವಿ. ಆದರೆ ಅತಿಥಿ ಉಪನ್ಯಾಸಕರಿಗೆ ಗೊತ್ತೇನಪ್ಪ ಅಂದ್ರೆ ಎಲ್ಲೋ ಕಡೆಗಣಿಸ್ತಾ ಇದೆ ಸರ್ಕಾರಗಳು. ಹಲವಾರು ಸರ್ಕಾರಗಳು ಏನಪ್ಪ, ಇದೇ ಸಿದ್ದರಾಮಯ್ಯ ಅವರಿದ್ದಾಗ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅತಿಥಿ ಉಪನ್ಯಾಸಕರು 20 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಂದು ಕಣ್ಣಾಗಿದ್ದಾರೆ. ಅವ್ರು ಇರಲಿಲ್ಲ ಅಂತಂದ್ರೆ ಯಾವುದೇ ಸರ್ಕಾರ ಕಾಲೇಜುಗಳು ನಡೆದುಕೊಳ್ಳಕ್ಕೆ ಏನಪ್ಪ ಅಂದ್ರೆ ಸಾಧ್ಯವಾಗುವುದಿಲ್ಲ. ಇವ್ರಿಗೇನಪ್ಪ ಅಂದ್ರೆ 17-18 ಸಾವಿರ ಏನು ಅತಿಥಿ ಉಪನ್ಯಾಸಕರು ಉಳ್ಕೊಂಡಿದ್ದಾರೆ, ಅವರಿಗೆ ಖಾಯಮತಿಯನ್ನು ಮಾಡೋದು ಸೂಕ್ತ ಅಂತಕ್ಕಂಥದ್ದ ಒಂದು ಪ್ರಶ್ನೆ ಅತೀತ ಸುಳ್ಳ ವೇಳೆಯಲ್ಲಿ ಏನಪ್ಪ ಅಂತಂದ್ರೆ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗೆ ಏನಪ್ಪ ಅಂತಂದ್ರೆ ಬೊಮ್ಮಾಯಿಯವರಿಗೆ ಏನಪ್ಪ ಅಂದ್ರೆ ಪತ್ರ ಬರೆದು ಆ ಸೆಷನ್ನಲ್ಲಿ ಏನಪ್ಪ ಅಂತಂದ್ರೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಆದರೆ ಅವರು ಮೆನಿಫೆಸ್ಟೋನಲ್ಲಿ ಇದೆ ಸರ್, ಇವತ್ತು ಅತಿಥಿ ಉಪನ್ಯಾಸಕರನ್ನು ಖಾಯಮತಿ ಮಾಡ್ಬೇಕಂತೇಳಿ. ಎಲ್ಲಿ ಸರ್ ಅತಿಥಿ ಉಪನ್ಯಾಸಕ? ಕರೋನಾದಲ್ಲಿ ಸರಿಸುಮಾರು 100 ಅತಿಥಿ ಉಪನ್ಯಾಸಕರ ಸಾವಿಗೀಡಾದ್ರು ಸರ್, ಸರ್ಕಾರ ಚಕಾರ ಎತ್ತಲಿಲ್ಲ. ಇಂದು ಏನಪ್ಪ ಅಂದ್ರೆ ಸರಿಸುಮಾರು ಈ ಆದೇಶವನ್ನು ನೋಡಿ ಇವತ್ತು ಕೆಲವು ಹಲವಾರು ಅತಿಥಿ ಉಪನ್ಯಾಸಕರು ಹಾರ್ಟ್ ಆಗಿ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್. ಅವರಿಗೇನಪ್ಪ ಜೀವನವನ್ನು ನಡೆಸಲಿಕ್ಕೇನು ಆಗ್ತಾ ಇಲ್ಲ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಮದುವೆಗೆ ಬಂದಿದ್ದಾರೆ ಮಕ್ಕಳು, ಅವ್ರಿಗೇನಪ್ಪ ಅಂದ್ರೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡಬೇಕಾಗಿದೆ, ಅವರಿಗೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಸ್ವಾವಲಂಬನೆ ಮಾಡ್ಕೊಳ್ಬೇಕಾಗಿದೆ. ಆದರೆ ಇವತ್ತಿನ ಸರ್ಕಾರ ಕಣ್ತೆರಿಬೇಕು, ತಾವು ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ. ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ, ತಾವು ಏನಪ್ಪ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಅತಿಥಿ ಉಪನ್ಯಾಸಕರನ್ನು ಏನಪ್ಪ ಅಂದ್ರೆ ನ್ಯಾಯನ ಒದಗಿಸಿಕೊಟ್ಟು ಖಾಯಮತಿಯನ್ನು ಕೊಡಬೇಕು, 12 ತಿಂಗಳ ವೇತನವನ್ನು ಕೊಡಬೇಕು, ಅತಿಥಿ ಉಪನ್ಯಾಸಕರ ಮೇಲೆ ಹಾಕ್ತಕ್ಕಂಥ ಮಲತಾಯಿ ಧೋರಣೆಯನ್ನು ಒಂದು ಗಲ್ಲಕ್ಕೆ ಸುಣ್ಣ, ಒಂದು ಗಲ್ಲಕ್ಕೆ ಬೆಣ್ಣಿ. ಸರ್, ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಚೇಸ್ತಾ ಇದ್ದೇನೆ, ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ಕಮಿಷನರ್ ಅವರಿಗೂ ಗೊತ್ತಿಲ್ಲ, JD ಅವರಿಗೂ ಗೊತ್ತಿಲ್ಲ, ಈ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗಂತೂ ಗೊತ್ತೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬೇರೆ ಬೇರೆ ಯೂನಿವರ್ಸಿಟಿದು ಬೇರೆ ಬೇರೆ ರೀತಿಯಾಗಿದೆ. ಸರ್, ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಚೇಸ್ತಾ ಇದ್ದೇನೆ, ತಾವು ಉನ್ನತ ಸಚಿವರಿದ್ದೀರಿ, ತಾವು ಕರ್ನಾಟಕದ ಮುಖ್ಯಮಂತ್ರಿ ಇದ್ದೀರಿ, ತಾವೆಲ್ಲರೂ ಏನಪ್ಪ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದು ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ನಿಮ್ಮದಿದೆ. ಇದು ಏನಪ್ಪ ಅತಿಥಿ ಉಪನ್ಯಾಸಕರದಲ್ಲ. ಇವತ್ತು ಈ ರೀತಿಯಾಗಿರ್ತದ ಆದೇಶಗಳನ್ನು ಮಾಡಿ ಏನಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರಿಗೆ ತಿಥಿಗೆ ತಾವೆಲ್ಲರೂ ಕಾರಣಕರ್ತರಾಗ್ತಾ ಇದ್ದೀರಿ, ಅದಕ್ಕೆ ತಾವೇ ಮೂಲ ಕಾರಣ. ತಮ್ಮ ಮಾಧ್ಯಮದ ಮೂಲಕ ನಾನು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ, ನಮ್ಮ ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದ ಪಕ್ಷದಲ್ಲಿ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ಭಾಗದ ಸಚಿವರಿಗೆ ನಾನು ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಏನಪ್ಪ ಅಂದರೆ 10-15 ಜನರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ, ಹಾರ್ಟ್ ಆಗಿ ಸತ್ತಿದ್ದಾರೆ. ಇದು ಎಲ್ಲ ಕಳಂಕ ಇವತ್ತು ಯಾರಿಗಾರದು ಬರ್ತದಂದ್ರೆ ನಿಮ್ಮ ಸರ್ಕಾರಕ್ಕೆ ಬರ್ತದೆ, ನೇರವಾಗಿ ಹೊಣೆಗಾರಿಕೆ ತಾವು ಹೊದ್ಕೊಳ್ಬೇಕಾಗ್ತದೆ. ಈ ಒಂದು ಮಾಧ್ಯಮದ ಮೂಲಕ ನಾನೇನಪ್ಪ ಅಂದ್ರೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನೀವು ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಬೇಕು ಬೇಡಿಕೆಗಳನ್ನು ಆಲಿಸದಿದ್ದ ಪಕ್ಷದಲ್ಲಿ ನಮ್ಮ ಪುಣ್ಯಭೂಮಿ, ಸ್ವಾತಂತ್ರ್ಯ ಹೋರಾಟಗಾರರ ಪುಣ್ಯಭೂಮಿ, ಅತ್ಯಂತ ಅಧಿಕ ಸ್ವಾತಂತ್ರ್ಯ ವೀರರ ಪುಣ್ಯಭೂಮಿ, ಇವತ್ತೇನೋ ಬಸವ ಕಲ್ಯಾಣ ನಾಡ ಬಸವಣ್ಣನ ನಾಡಿದೆ, ಆ ನಾಡಿನ ಮೂಲಕ ರಾಜ್ಯಾಧ್ಯಕ್ಷರ ಮೂಲಕ ಇಡೀ ರಾಜ್ಯಾದ್ಯಂತ ಏನಪ್ಪ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಏನಪ್ಪ ಅಂತಂದ್ರೆ ಹೋರಾಟಕ್ಕೆ ಕರೆ ಕೊಡ್ತೀವಿ. ಈ ಹೋರಾಟದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೆ, ಯಾರಾದರೂ ಅತಿಥಿ ಉಪನ್ಯಾಸಕರು ಏನಾದರೂ ಅನಾನುಕೂಲತೆ ಆದರೆ ನೇರವಾಗಿ ಹೊಣೆಗಾರಿಕೆ ಇಂದಿನ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವರು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳಿಕೆ ಚೇಸ್ತಾ ಇದ್ದೇನೆ ಸರ್. ನನ್ನ ಹೆಸರು ಅನಿಲ್ ಕುಮಾರ್ ಎಂ ಸಿಂಧೆ, ಜಿಲ್ಲಾಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಸರ್. ಇದೀಗ ಜಾಧವ್ ಸರ್ ಅವ್ರನ್ನ ಒಂದೆರಡು ವಿಚಾರಗಳನ್ನು ನಾವು ತಿಳ್ಕೊಂಡು ಬರೋಣ ಸರ್. ಈ ಒಂದು ಪ್ರತಿಭಟನೆ ಬಗ್ಗೆ ಮತ್ತು ಸರ್ಕಾರ ತೋರ್ತಾ ಇರುವಂತಹ ಒಂದು ಮಲತಾಯಿ ಧೋರಣೆ ಏನಿದೆ ಅದರ ಬಗ್ಗೆ ತಾವೇನ್ರಿ ಯಾವ ರೀತಿಯಾಗಿ ತಾವು ಸ್ಪಷ್ಟನೆ ಕೊಡೋಕೆ ಇಷ್ಟಪಡ್ತೀವಿ? ಸರ್, ನೋಡಿ, ನಮ್ಮ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಶಿಕ್ಷಣ ಇಲಾಖೆ ಇದೆ. ಈಗ ನಮ್ಮ ಸರ್ಕಾರ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇವರೆಲ್ಲರಿಗೆ ಯಾವ ಕಾಲೇಜುಗಳಲ್ಲಿ ಎಷ್ಟು ವರ್ಕ್ ಲೋಡ್ ಇದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿರ್ತದೆ. ಸರ್, ಈಗ ಈ ಸರ್ಕಾರ ಬಂದಮೇಲೆ ಯಾಕೆ ತೊಂದರೆ ಆಗಿದೆ ಅಂತಂದರೆ, ಈಗಾಗಲೇ 2022-23 ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ತಗೊಂಡಿದ್ರು. ಅವರನ್ನು ಈ ವರ್ಕ್ ಲೋಡ್ ಏನಿದೆಯಲ್ಲ, ಕಾರ್ಯಾವಧಿ ಏನಿದೆಯಲ್ಲ, ಇದಕ್ಕಿಂತ ಮುಂಚೆನೇ ಇವರನ್ನು ಬಿಡುಗಡೆ ಮಾಡಿಸಿದರು. ತದನಂತರ ಕೌನ್ಸಿಲಿಂಗ್ ಮಾಡಿದರು. ಕೌನ್ಸಿಲಿಂಗ್ ಮಾಡಿದ ಮೇಲೆ ಅಲ್ಲಿ ಸೆಮ್ ವೈಸ್ ಇದೆ ಸರ್, ಇವಾಗ ನಮ್ಮಲ್ಲಿ NEP ಇದೆ, ಇವರೇನೋ SEP ಮಾಡ್ತಾರಂತೆ, ಮಾಡಲಿ, ನಮಗೆ ಸಂತೋಷ. ಅದರ ಪ್ರಕಾರ ಅವ್ರು ಏನು ಮಾಡಿದರು, ನಮ್ಮಲ್ಲಿ ಎಷ್ಟು ಜನ ಎಷ್ಟು ವರ್ಕ್ ಲೋಡ್ ಇದೆ ಅನ್ನೋದು ಅವ್ರು ತೊಗೊಂಡಿದ್ದ ಮೇಲೇ ಇವರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಸೊ 2022-23 ನೇಮಕ ಮಾಡ್ಕೊಂಡವರನ್ನು ತಾವು ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕ್ಸಿದ್ರಿ, ಅವರನ್ನು ನೇಮಕ ಮಾಡ್ಕೊಂಡಿದ್ದೀರಿ. ನೇಮಕ ಮಾಡಿಕೊಂಡಾಗ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅವರು. ಆದರೆ ಈಗ ತೊಂದರೆ ಏನಿದೆ ಸರ್, ಫಸ್ಟ್ ಸೆಮ್ ಮತ್ತು ಥರ್ಡ್ ಸೆಮ್ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪದ ವೇಳಾಪಟ್ಟಿ ಇಲ್ಲ. ಸೊ ಆ ರೀತಿ ಇರೋದ್ರಿಂದ ಕೇವಲ ಬೆರಳೆಣಿಕೆ ಉಪನ್ಯಾಸಕರು ಮಾತ್ರ ಕಾರ್ಯಕ್ಕೆ ಹಾಜರಾಗ್ತಾ ಇದ್ದಾರೆ, ಉಳಿದವರೆಲ್ಲ
ಇಲ್ಲ ಸೋ ಹಾಗಾಗಿ ಹಿಂದಿನ ಯಾವುದೇ ಸರ್ಕಾರ ಈ ರೀತಿ ಮಾಡಲಿಲ್ಲ ಈಗ ಏನಪ್ಪ ಅಂತಂದ್ರೆ ಈ ಸರ್ಕಾರ ಬಂದ ಮೇಲೆ ಅರ್ಧ ಉಪನ್ಯಾಸಕರನ್ನು ಹೊರಗಿಡೋದು ಅರ್ಧ ಉಪನ್ಯಾಸಕರನ್ನು ಒಳಗೆ ತಗೊಳ್ಳೋದು ಈಗಾಗಲೇ ಅವ್ರಿಗೆ ಗೊತ್ತಿದೆ ಸರ್ ನಮ್ಮ ರಾಜ್ಯದಲ್ಲಿ ಸುಮಾರು 13,500 ಉಪನ್ಯಾಸಕರು ಕಾಯಂ ಉಪನ್ಯಾಸಕರು ಬೇಕು ನಮ್ಮನ್ನು 15 ವರ್ಕ್ ಲೋಡನ್ನು ಕೊಟ್ಟು ನಮ್ಮನ್ನು ತಗೊಂಡಿದ್ದಾರೆ ಸೋ ಅಷ್ಟು ಜನ ನೋಡಿದ್ರೆ 13,500 ಪರ್ಮನೆಂಟ್ ಲೆಕ್ಚರ್ಸ್ ಬೇಕು ಆ ಪರ್ಮನೆಂಟ್ ಲೆಕ್ಚರ್ಸ್ ಕೆಲಸವನ್ನು ನಾವು ಪಾರ್ಟ್ ಟೈಮ್ ಲೆಕ್ಚರ್ಸ್ ಮಾಡ್ತಾ ಇದ್ದೀವಿ ನಮಗೆ 30,000 28,000 32,000 ಕೊಟ್ಟು ದುಡಿಸ್ಕೊತಾ ಇದ್ದಾರೆ ಅದು 10 ತಿಂಗಳಿಗೆ ಅಂತ ನೇಮಕ ಮಾಡ್ಕೋತಾರೆ ಅವರು ಇವ್ರದ್ದು ಕಾಲಾವಧಿ ಮುಗೀತು ಅಂದರೆ ನಮ್ಮ ವರ್ಕ್ ಲೋಡ್ ಮುಗೀತು ಅಂದರೆ 6 ತಿಂಗಳಿಗೋ 4 ತಿಂಗಳಿಗೋ 10 ತಿಂಗಳಿಗೋ ಅವರು ಇದು ಮಾಡ್ತಾ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಅವೈಜ್ಞಾನಿಕವಾದಂಥ ಪದ್ಧತಿ ಇದೆ ಹಿಂದಿನ BJP ಸರ್ಕಾರ ಇದ್ದಾಗ ನಾವು ಯಾವ ಪಕ್ಷದವರಲ್ಲ ನಾವು ಅತಿಥಿ ಉಪನ್ಯಾಸಕರು ರಾಜ್ಯವನ್ನು ಸರಿಯಾಗಿ ಸರಿದಾರಿಗೆ ಬೆಳಕಿಗೆ ಒಯ್ಯಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನು ನೀಡ್ತಕ್ಕಂಥವ್ರು ಹಿಂದಿನ ಸರ್ಕಾರ ಇದ್ದಾಗ 10ನೇ ತಾರೀಕಿನ ಒಳಗಾಗಿ ನಮ್ಮ ಅಕೌಂಟಿಗೆ ಆಟೋಮೆಟಿಕ್ ಆಗಿ ಸಂಬಳ ಬರ್ತಿತ್ತು ಸರ್ ನೀವು ರಾಜ್ಯದ ಮೂಲೆಯಲ್ಲಿ ಯಾವ ಕಾಲೇಜಲ್ಲಿ ಹೋಗಿ ಕೇಳಿದ್ರು ಇದೇ ಆನ್ಸರ್ ಬರುತ್ತೆ 10ನೇ ತಾರೀಕಿನ ಒಳಗಾಗಿ ಅವರು ತಿಂಗಳಿಗೆ ನಮಗೇನು ಸಂಬಳ ಬರ್ತದೆ ಆ ಸಂಬಳ ಹಾಕ್ತಿದ್ರು ಈ ಸರ್ಕಾರ ಬಂದಾದ ಮೇಲೆ 4 ತಿಂಗಳದೋ 3 ತಿಂಗಳದೋ ಈಗ 3 ತಿಂಗಳಾಯಿತು ಸರ್ ಸಂಬಳ ಇಲ್ಲ ಸೊ ಬಹಳಷ್ಟು ಅತಿಥಿ ಉಪನ್ಯಾಸಕರು ಈ ಹಣಕಾಸಿನ ತೊಂದರೆಯಿಂದ ಅವರು ಆಘಾತ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಹೃದಯಘಾತ ಆಗ್ತಾ ಇದೆ ಈ ಅವೈಜ್ಞಾನಿಕವಾದಂತಹ ಪದ್ಧತಿಯನ್ನು ಹೊಡೆದಾಕಿ ಹಿಂದಿನ ಸರ್ಕಾರಗಳು ಯಾವ ರೀತಿ ಮಾಡಿದ್ದಾರೆ ಎಷ್ಟು ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಮೂಲಕ ಕರೆದಿದ್ದಾರೆ ಎಲ್ಲರಿಗೂ ಆದೇಶ ಕೊಟ್ಬಿಟ್ರೆ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ ಅವರು ಹೇಳಿದ್ದಾರೆ ಬಾಯ್ಬಿಟ್ಟು ಹೇಳಿದ್ದಾರೆ ಏನಪ್ಪ ಅಂದರೆ ಈ ಅತಿಥಿ ಉಪನ್ಯಾಸಕರನ್ನು ಸಕ್ಕರ ಮಾತಿ ಮಾಡ್ತೀವಿ ಖಾಯಮಾತಿ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಈ ಮಾತನ್ನು ಹೇಗೆ ಅವರು ಪಂಚ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಇದು ಒಂದು ಭಾಗ್ಯ ಕೊಟ್ಟರೆ ಅವ್ರ ಹೆಸರು ನಾವಲ್ಲ ನಮ್ಮ ಮಕ್ಕಳಿರೋ ತನಕ ತಗೊಳ್ತೀವಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಬಂಧುಗಳೇ ಅತಿಥಿ ಉಪನ್ಯಾಸಕರೆಲ್ಲ ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಸೊ ಹಾಗಾಗಿ ಏನು ಅವೈಜ್ಞಾನಿಕ ಸರ್ಕಾರದ ನೀತಿ ಇದೆ ಅನ್ನುವಂಥದ್ದು ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಆಮೇಲೆ ಯಾವ ರೀತಿಯಾಗಿ ನಮಗೆ ಒಂದು ಒಳ್ಳೆಯ ರೀತಿಯಿಂದ ಪಂಚ ಗ್ಯಾರಂಟಿಗಳನ್ನು ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿ ನಮಗೂ ಕೂಡ ಒಂದು ವೇತನ ಭಾಗ್ಯವನ್ನು ಕೊಡಿ ಸೌಲಭ್ಯಗಳನ್ನು ಕೊಡಿ ಅನ್ನುವಂಥ ಒಂದು ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಅವರ ಒಂದು ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ಸರ್ಕಾರ ಸ್ಪಂದಿಸಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಕಳಕಳಿಯಾಗಿದೆ ಹೀಗಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥ ಇವರೆಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಭಾಲ್ಕಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಮೃತ ಕಳಶ ಯಾತ್ರೆ ಕೂಡ ಪಟ್ಟಣದಾದ್ಯಂತ ಹಮ್ಮಿಕೊಂಡು ಜನರಲ್ಲಿ ದೇಶಭಕ್ತಿ ಬಿಂಬಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು ಪುರಸಭೆ ಅಧಿಕಾರಿಗಳು ಸ್ವತಃ ತಾವುಗಳೇ ತಲೆ ಮೇಲೆ ಟೋಪಿಗಳನ್ನು ಧರಿಸಿ ಪಟ್ಟಣದ ಒಂದು ಬೊಮ್ಮಗೊಂಡೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪುರಸಭೆವರೆಗೆ ಮೆರವಣಿಗೆ ನಡೆಸಿದರು ಮೊದಲಿನ ಪುರಸಭೆ ಆವರಣದಲ್ಲಿ ಮಡಿಕೆಯಲ್ಲಿ ಮರಳು ತುಂಬುವ ಮೂಲಕ ಮತ್ತು ಸಸಿಗೆ ನೀರೆರೆಯುವುದರ ಮುಖಾಂತರವಾಗಿ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದರು ಇದೇ ವೇಳೆ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ NGOಗಳ ಪದಾಧಿಕಾರಿಗಳು ಕೂಡ ಹಾಗೂ ಇನ್ನಿತರ ಉಪಸ್ಥಿತರಿದ್ದರು ಈ ಒಂದು ಅಮೃತ ಕಳಶ ಯಾತ್ರೆ ನೋಡುಗರ ಕಣ್ಮನ್ನು ಸೆಳೆಯಿತು ನವರಾತ್ರಿ ಉತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೌಟಕೆ ಗ್ರಾಮದಲ್ಲಿ ದೇವಿಯ ಘಟಸ್ಥಾಪನೆ ಮಾಡಲಾಗಿದೆ ಡಾಕ್ಟರ್ ಅಮೃತಪ್ಪ ಪಾಟೀಲ್ ದೇವಿ ಮುತ್ಯ ಅವರ ನೇತೃತ್ವದಲ್ಲಿ ಪ್ರತಿದಿನ ಒಬ್ಬೊಬ್ಬ ಮಹಾಸ್ವಾಮಿಗಳನ್ನು ಕರೆಸಿ ಪುರಾಣ ಪ್ರವಚನ ಕೀರ್ತನೆ ಹಾಗೂ ಆಶೀರ್ವಚನ ಸಮಾರಂಭ ನಡೆಸಲಾಗ್ತಾ ಇದೆ ದಿನಾಲೂ ಬಂದ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಖ್ಯಾತ ಕಲಾವಿದರಾಗಿರುವಂಥ ಮಹೇಶ್ ಕುಮಾರ್ ಕುಂಬಾರ್ ಅವರ ಸಂಗೀತ ಕಾರ್ಯಕ್ರಮ ಜರುಗ್ತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ಡಾಕ್ಟರ್ ಅಮೃತಪ್ಪ ಪಾಟೀಲ್ ದೇವಿ ಮುತ್ಯ ಅವರು ತಿಳಿಸಿದರು ಹಾಗೂ ಪ್ರವಚನ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಜರುಗಿತು ಮತ್ತು ಕೂಡಂಬುಲ್ ಶ್ರೀಗಳಿಂದ ಒಂದು ಕೀರ್ತನೆ ಕೂಡ ಜರುಗಿತು ವೇದಿಕೆ ಮೇಲೆ ಓಂ ನಮಃ ಶಿವಾಯ ಮಲ್ಲಯ್ಯ ಸ್ವಾಮಿ ಹಾಗೂ ಸಿದ್ದಲಿಂಗೇಶ್ವರ ಸ್ವಾಮಿ ಉಪಸ್ಥಿತರಿದ್ದರು ಸಂಜೀವ್ ಕುಮಾರ್ ಸ್ವಾಮಿಯವರಿಂದ ವಚನ ಸಂಗೀತ ಜರುಗಿತು
ಹ್ಯಾಂಗ ಕತ್ತಲೆಯಿಂದ ಬೆಳಕಿಗೆ ಬರಕ ವಿಚಾರ ಮಾಡ್ತಾನಲ್ಲ, ಇದೇ ಪ್ರಕಾರವಾಗಿ ಅಜ್ಞಾನದಿಂದ ಮನುಷ್ಯ ಹೊರಗೆ ಬರಬೇಕು ಜ್ಞಾನದ ಕಡೆಗೆ. ಅದಕ್ಕಾಗಿನೇ ಪಾಠ, ಪ್ರವಚನ, ಪುರಾಣ ಈ ರೀತಿ ಉತ್ಸವಗಳು ಎದುರು ಸಂಬಂಧಪ್ಪ ಅಂದ್ರೆ ನಿಮಗ ಉದ್ಧಾರ ಮಾಡೋಕ್ಕಾಗಿ, ಬೆಳಕಿನ ಕಡೆಗೆ ತರುವುದಕ್ಕಾಗಿ, ಧರ್ಮವನ್ನ ಜಾಗ್ರತೆ ಮಾಡುವುದಕ್ಕಾಗಿ, ಮಾನವ ಜನ್ಮವನ್ನ ಸಫಲತೆಯನ್ನ ಮಾಡುವುದಕ್ಕಾಗಿ ಇವತ್ತಿನ ದಿವಸ ಇಂಥ ಒಂದು ಕುಗ್ರಾಮವಾಗಿರ್ತಕ್ಕಂಥ ಕೌಟ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ಪೂರ್ವ ಜನ್ಮದ ಶುಕ್ರದ ಪುಣ್ಯ ಫಲ. ಯಾವ ನಿನ್ನೆ ದಿನ ದೇವಿ ಮಹಾತ್ಮೆಯ ಮೂರನೇ ಅಧ್ಯಾಯದಲ್ಲಿ ಮಧು ಕೈಟವರು ಅಂತಕ್ಕಂಥವರನ್ನ ಯಾವ ಮಹಾವಿಷ್ಣು ಸಮುದ್ರದಲ್ಲಿ ಸಂಹಾರವನ್ನು ಮಾಡಿರ್ತಕ್ಕಂಥ ಸುದರ್ಶನ ಚಕ್ರದಿಂದ ಆ ಇರುವರ ಶಿರವನ್ನು ಹರಿದ ಬಳಕ ಅವರ ರಕ್ತ ಮತ್ತು ಮೇಧಸ್ಸುಗಳು ನೆಲಕ್ಕ ನೀರಿನ ಮ್ಯಾಗ ಬೀಳೋದ್ರೊಳಗಾಗಿ ನೀರೆಲ್ಲ ಗಟ್ಟಿಯಾಯಿತು. ಹಾಲಿಗೆ ಹೆಪ್ಪ ಹಾಕಿದಾಗ ಹೆಂಗ ಮೊಸರಾಗತ್ತಲ್ಲ ಹಂಗ ಆ ದೈತ್ಯ ಇರುವರ ಮಾಂಸ ರಕ್ತ ಎಲಬುಗಳಿಂದ ಈ ಜಗತ್ತಿನಲ್ಲಿ ರಕ್ತದ ಜೊತೆಗೆ ಮೇಧಸ್ಸು ಬಿದ್ದಿರೋದ್ರಿಂದ ಈ ಭೂಮಿಗೆ ಹೆಸರು ಮೇಧಿನಿ ಅಂತಕ್ಕಂಥದ್ದು ಸೃಷ್ಟಿಯಾಯಿತು. ಅದರಂತರದಲ್ಲಿ ಅವರ ಎಲಬುಗಳು ಅನೇಕ ಅನೇಕ ಪರ್ವತಗಳಾದವು. ನಂತರದಲ್ಲಿ ಯಾವ ಜಗನ್ ಮಾತೆಯ ಪ್ರಾರ್ಥನೆಯ ಮೇರೆಗೆ ವಂದನ ಮಾತ್ರ ಮರ್ತಾನೋ ಅದ್ಯಾವುದು? ಅದೇ ಚಕಡಿಯ 50 ರೂಪಾಯಿ ಕಿಮ್ಮತ್ತು ಮಾಡತಕ್ಕಂತ ಚಕಡಿಯ ಕೀಲು. ಚಕಡಿಯ ಕೀಲು ಇದ್ರ ಬಂಡಿ ಹಂಗ ಹಾರಾಗಿ ಹೋಗ್ತದಲ್ಲ ಹಂಗ ಇದೇ ಪ್ರಕಾರವಾಗಿ ಮೃಡ ಶರಣರ ನುಡಿಗಡನವೇ. ಶಾಸ್ತ್ರ, ಪುರಾಣ, ಧರ್ಮ ಗ್ರಂಥ, ದೇವರು, ಪೂಜಕರು, ಆರಾಧಕರಿಂದ ಇದ್ರ ಈ ಲೋಕ ನಡೆಯೋದಿಲ್ಲ, ಮಾನವ ಜನ್ಮ ಸಾರ್ಥಕ ಆಗೋದಿಲ್ಲ. ಆದ್ದರಿಂದ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಶಿವ ಕೃಷ್ಣ ಬಾರದೆ ಎಲೆ ಹುಚ್ಚು ಮಾನವ ಜೀವನ ಸಾರ್ಥಕ ಆಗಬೇಕಾದ್ರ ಮೋಜು ಮಸ್ತಿ ಮ್ಯಾಗ ಜೀವನ ಕಳೆದ್ರ ಅದು ಆಗೋದಿಲ್ಲ. ಆದ್ದರಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಗದ ಕೇಳು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.